ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಯಲ್ಲಿ ನಾವು ಈ ಲಿಂಫೋಮಾದಲ್ಲಿ ಯಾವ್ಯಾವ ಟೈಪ್ ಇರುತ್ತೆ, ಲಿಂಫೋಮ ನಾವು ಸಸ್ಪೆಕ್ಟ್ ಮಾಡಿದಾಗ ಏನೇನು ಟೆಸ್ಟ್ ಮಾಡಿಸ್ತೀವಿ, ಲಿಂಫೋಮ ಯಾವ ಸ್ಟೇಜಲ್ಲಿದೆ ಅಂತ ಹೇಗೆ ಪತ್ತೆ ಮಾಡ್ತೀವಿ ಅಂತ ನೋಡೋಣ. ನಾನು ಡಾಕ್ಟರ್ ಅಪರ್ಣ ಶ್ರೀವತ್ಸ, ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಮಸ್ತೆ ವೀಕ್ಷಕರೇ, ನಾವು ಈ ಲಿಂಫೋಮಾ ಇದೆ ಅಂತ ಪೇಷಂಟ್ಗೆ ಸಸ್ಪೆಕ್ಟ್ ಮಾಡಿದಾಗ ಯೂಶಲಿ ಪೇಷಂಟ್ಸು ಕತ್ತಲ್ಲಿ ಅಥವಾ ಕಕ್ಕಲಲ್ಲಿ ಗೆಡ್ಡೆ ಇದೆ, ಅಥವಾ ನಮಗೆ ಸ್ಕ್ಯಾನಲ್ಲಿ ಚೆಸ್ಟಲ್ಲಿ ಅಥವಾ ಹೊಟ್ಟೆಯಲ್ಲಿ ಗೆಡ್ಡೆ ಇದೆ, ಲಿಂಫ್ ನೋಡ್ಸು ಎನ್ಲಾರ್ಜ್ ಆಗಿದೆ ಅಂತ ನಾವು ನೋಡಿ, ಮತ್ತು ಪೇಷಂಟ್ಸ್ಗೆ ಈ ಬಿ ಸಿಂಪ್ಟಮ್ಸ್ ಅಂದರೆ ಫೀವರು, ವೆಯ್ಟ್ ಲಾಸು, ಅಥವಾ ಊಟ ಸೇರ್ತಾ ಇಲ್ಲ ಅವ್ರಿಗೆ, ಸಂಜೆ ಆದರೆ ಜ್ವರ ಬರ್ತಾ ಇದೆ ಅಂತ ಈ ಥರ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ನಾವು ಇದು ಲಿಂಫೋಮಾ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಆವಾಗ ನಾವು ಹೇಗೆ ಪೇಷಂಟ್ ನಮ್ಮ ಹತ್ರ ಬಂದಾಗ ಯಾವ್ಯಾವ ಟೆಸ್ಟ್ ಮಾಡ್ತೀವಿ, ಮತ್ತು ಹೇಗೆ ಇದು ಲಿಂಫೋಮಾನ ಅಂತ ಕನ್ಫರ್ಮೇಷನ್ ಮಾಡ್ತೀವಿ, ಮತ್ತು ಲಿಂಫೋಮಾ ಅಂತ ಕನ್ಫರ್ಮ್ ಆದರೆ ಅದಕ್ಕೆ ಯಾವ್ಯಾವ ಟೆಸ್ಟ್ ಮುಖಾಂತರ ಯಾವ ಸ್ಟೇಜಲ್ಲಿದೆ ಅಂತ ನೋಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ಪೇಷಂಟು ನಮಗೆ ಈ ಥರ ಸಿಂಪ್ಟಮ್ಸ್ ಇದ್ದು ಪೇಷಂಟ್ ನಮ್ಮ ಹತ್ರ ಬಂದಾಗ ಫಸ್ಟು ನಾವು ಇದು ಎಷ್ಟು ದಿವಸದಿಂದ ಇದೆ, ಮತ್ತು ಅವ್ರಿಗೆ ಬೇರೆ ಸಿಂಪ್ಟಮ್ಸ್ ಏನೇನಿದೆ, ಬೇರೆ ಕಾಯಿಲೆಗಳೀಗ ಶುಗರು, ಬಿ ಪಿ, ಥೈರಾಯ್ಡು ಈ ಥರ ಹಾರ್ಟ್ ಪ್ರಾಬ್ಲಮ್ಸು, ಬೇರೆ ಏನಾರು ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡ್ತೀವಿ. ಮತ್ತು ಪೇಷಂಟ್ನ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ಯೂಶಲಿ ಕತ್ತಲ್ಲಿ ಗಂಟಿದೆಯಾ, ಕಂಕ್ಲಲ್ಲಿ ಗಂಟಿದೆಯಾ, ಹೊಟ್ಟೆಯಲ್ಲಿ ಅವ್ರಿಗೆ ಸ್ಪ್ಲೀನು ಅಥವಾ ಲಿವರ್ ಏನಾರು ಎನ್ಲಾರ್ಜ್ ಆಗಿದೆಯಾ, ತೊಡೆ ಸಂದಿಯಲ್ಲಿ ಏನಾರು ಲಿಂಫ್ ನೋಡ್ಸ್ ಇದೆಯಾ ಅಂತ ಪರೀಕ್ಷೆ ಮಾಡ್ತೀವಿ. ಇದೆಲ್ಲ ಪರೀಕ್ಷೆ ಮಾಡಾದಮೇಲೆ ಅದಕ್ಕೆ ತಕ್ಕಂಥ ಟೆಸ್ಟ್, ಕತ್ತಲ್ಲಿ ಅವ್ರಿಗೆ ಗಂಟಿದ್ದಾಗ ನಾವು ಅದಕ್ಕೆ ಒಂದು ಬಯೋಪ್ಸಿ ಅಂತ ಮಾಡ್ತೀವಿ. ಸೊ ಬಯೋಪ್ಸಿಯಲ್ಲಿ ಎರಡು ಥರ ಇರುತ್ತೆ, ಒಂದು ನೀಡಲ್ ಬಯೋಪ್ಸಿ ಅಥವಾ ಅದಕ್ಕೆ ಟ್ರೂ ಕಟ್ ಬಯೋಪ್ಸಿ ಅಥವಾ ಕೋರ್ ನೀಡಲ್ ಬಯೋಪ್ಸಿ ಅಂತ ಹೇಳ್ತೀವಿ. ಅದೇನು ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ದಪ್ಪ ಸೂಜಿ ಇರುತ್ತೆ ಡಬ್ಲ ಥರ, ಅದರಲ್ಲಿ ಏನು ಮಾಡ್ತೀವಿ, ಗಂಟೇನಿದೆ ಅದರಲ್ಲಿ ಒಂದು ಸಣ್ಣ ಪೀಸ್ನ ತಗೊಂಡು ಟೆಸ್ಟ್ ಮಾಡ್ತೀವಿ. ಸೊ ಈ ಕೋರ್ ನೀಡಲ್ ಬಯೋಪ್ಸಿದು ಅಡ್ವಾಂಟೇಜ್ ಏನು ಅಂತಂದರೆ, ಅದಕ್ಕೇನು ಜಸ್ಟ್ ಲೋಕಲ್ ಅನಸ್ತಿಷ್ಯದಲ್ಲೇ ಮಾಡ್ಬೋದು, ಪೇಷಂಟ್ಗೇನು ಅನಸ್ತಿಷ್ಯಾ ಕೊಟ್ಟು ಆಪ್ರೇಷನ್ ಮಾಡೋವಂಥ ಪರಿಸ್ಥಿತಿ ಇರಲ್ಲ, ಇಮಿಡಿಯೇಟಾಗಿ ರಿಪೋರ್ಟ್ ಬರುತ್ತೆ 2-3 ಡೇಸಲ್ಲಿ. ಸೊ ಅದು ಅಡ್ವಾಂಟೇಜ್. ಆದರೆ ಈ ಲಿಂಫೋಮಾಗಳನ್ನ ಕೋರ್ ನೀಡಲ್ ಬಯೋಪ್ಸಿಲಿ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಅದರಲ್ಲಿ ಬರೋವಂಥ ರಿಪೋರ್ಟ್ಸು ಕೆಲವು ಸತಿ ರಿಲಯಬಲ್ ಆಗಿರಲ್ಲ. ಕೆಲವು ಸತಿ ಜಸ್ಟ್ ಒಂದು ನೋಡಿ, ಅದು ಫುಲ್ಲು ಎಂಟೈರ್ ಗಡ್ಡೆನ ನಾವು ಪರೀಕ್ಷೆ ಮಾಡಿದಲ್ಲೇ ಜಸ್ಟ್ ಒಂದು ಸ್ಮಾಲ್ ಪೀಸು ತೆಗೆದು ಟೆಸ್ಟ್ ಮಾಡಿದಾಗ ಕೆಲವು ಸತಿ ಮಿಸ್ಡಯಾಗ್ನೋಸಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಲಿಂಫೋಮಾ ಅಂತ ಸಸ್ಪೆಕ್ಟ್ ಮಾಡಿದಾಗ ಯೂಶಲಿ ಕೋರ್ ನೀಡಲ್ ಬಯೋಪ್ಸಿ ಮಾಡೋಕ್ಕೆ ಹೋಗೋದಿಲ್ಲ. ಗಡ್ಡೆ ದೊಡ್ಡದಿದ್ದು ಕಾಣಿಸ್ತಾ ಇದ್ರೆ ಆಚೆಗೆ ಅದನ್ನು ಫುಲ್ ಹೋಲ್ ನೋಡ್ ಎಕ್ಸಿಷನ್ ಬಯೋಪ್ಸಿ ಅಂತ, ಆ ಇಡೀ ಗಡ್ಡೆನ ಆಪ್ರೇಷನ್ ಮಾಡಿ ತೆಗೆದು ಟೆಸ್ಟ್ ಮಾಡಿದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೆ ನಮಗೆ ಫುಲ್ ನೋಡ್ನ ತೆಗೆದು ಬಯೋಪ್ಸಿ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದಾಗ ಮಾತ್ರ ಈ ಕೋರ್ ನೀಡಲ್ ಬಯೋಪ್ಸಿನ ಮಾಡ್ತೀವಿ. ಸೊ ಈ ಬಯೋಪ್ಸಿ ನಾವು ಗೆಡ್ಡೆ ತೆಗೆದು ಕಳಿಸಿದಾಗ ಅದನ್ನೇನು ಮಾಡ್ತಾರೆ, ನಮ್ಮ ಪೆಥಾಲಜಿಸ್ಟ್ ಅಂತ ಈ ರೋಗ ನಿರ್ಣಯ ಮಾಡೋ ಅಂಥ ಡಾಕ್ಟರ್ಸ್ ಇರ್ತಾರೆ, ಅವ್ರೇನು ಮಾಡ್ತಾರೆ ಅದನ್ನ ಫಸ್ಟು ಜಸ್ಟ್ ಮೈಕ್ರೋಸ್ಕೋಪಲ್ಲಿ ನೋಡಿ ಹೇಳ್ತಾರೆ ನಮಗೆ. ಅದರಲ್ಲಿ ಆ ಪ್ಯಾಟರ್ನ್ ನೋಡ್ತಾರೆ, ಹೇಗಿದೆ ಕ್ಯಾನ್ಸರ್ನ ಲಕ್ಷಣ. ಸೊ ಅವ್ರು ನೋಡ್ಬಿಟ್ಟು ನಮಗೆ ಇದು ಹಾಜ್ಕಿನ್ ಲಿಂಫೋಮಾನ ಅಥವಾ ನಾನ್ ಹಾಜ್ಕಿನ್ ಲಿಂಫೋಮಾನ ಅಂತ ಹೇಳ್ತಾರೆ. ಈ ಹಾಜ್ಕಿನ್ ಲಿಂಫೋಮಾದಲ್ಲಿ ರೀಡ್ ಸ್ಟರ್ನ್ಬರ್ಗ್ ಸೆಲ್ RS cells ಅಂತ ಇರುತ್ತೆ. ಸೊ ಈ RS cells ಇದ್ದರೆ ಅದನ್ನು ಹಾಜ್ಕಿನ್ ಲಿಂಫೋಮಾ ಅಂತ ಕರೀತಾರೆ, RS cells ಇಲ್ಲದೇ ಇದ್ದರೆ ಅದನ್ನು ನಾನ್ ಹಾಜ್ಕಿನ್ ಲಿಂಫೋಮಾ ಅಂತ ಕರೀತಾರೆ. ಸೊ ಇದು ಏನಂದರೆ, ಈ ಹಾಜ್ಕಿನ್ ನಾನ್ ಹಾಜ್ಕಿನ್ ಅಂತ ಕೇಳಿದ್ರೆ ಪೇಷಂಟ್ಸ್ಗೆ ಏನು ಪಾಪ ಗೊತ್ತಾಗೋದಿಲ್ಲ, ಅವ್ರಿಗೆ ನಾವು ಹೇಳಿದ್ರು ಎಕ್ಸ್ಪ್ಲೇನ್ ಮಾಡಿದ್ರು ಸಹ ಅದು ಸ್ವಲ್ಪ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟನೇ ಆಗುತ್ತೆ. ಸೊ ಈ ಹಾಜ್ಕಿನ್ ಲಿಂಫೋಮಾ ಮತ್ತು ನಾನ್ ಹಾಜ್ಕಿನ್ ಲಿಂಫೋಮಾ ಅಂತ ಎರಡು ಮೇನ್ ಟೈಪ್ ಇರುತ್ತೆ. ಬಟ್ ಇವೆರಡೂ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಜಸ್ಟು ಅವ್ರು ನೋಡ್ಬಿಟ್ಟು ಹೇಳಿದ್ರೆ ಸಾಕಾಗಲ್ಲ, ಕೆಲವು ಸ್ಪೆಷಲ್ ಟೆಸ್ಟ್ಸ್ನ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಅಥವಾ IHC ಅಂತ ಕರಿತೀವಿ. ಸೊ ಈ IHC ಏನು ಮಾಡುತ್ತೆ, ಎಕ್ಸಾಕ್ಟ್ಲಿ ಅದು ಹಾಜ್ಕಿನ್ ಲಿಂಫೋಮಾನ ಅಥವಾ ನಾನ್ ಹಾಜ್ಕಿನ ಅಥವಾ ನಾನ್ ಹಾಜ್ಕಿನಲ್ಲಿ ಮತ್ತೆ ಸಬ್ ಟೈಪ್ ಯಾವುದು ಅಂತ ಹೇಳಬೇಕು ಅಂದರೆ ಈ IHC ಟೆಸ್ಟು ಮಾಡಲೇಬೇಕಾಗತ್ತೆ. ಸೊ ಈ ಲಿಂಫೋಮಾದಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಾಗುತ್ತೆ, ಡಯಾಗ್ನೋಸಿಸ್ ಇದೆಯಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಸತಿ ಡಾಕ್ಟರ್ಸು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ,
ಅದು ರೂಢಿ ಇಲ್ಲ ಅಂತಂದರೆ ಈ ಡಯಾಗ್ನೋಸಿಸ್ ತಪ್ಪಾಗುವಂಥ ಚಾನ್ಸಸ್ಸು ಇರುತ್ತೆ. ಮತ್ತು ಫುಲ್ಲು ಡಯಾಗ್ನೋಸಿಸ್ ಆಗೋ ತನಕ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೂ ಕಷ್ಟ ಆಗುತ್ತೆ. ಸೊ ಈ IHC ಅನ್ನೋ ಟೆಸ್ಟ್ ಇದೆಯಲ್ಲ, ಅದಕ್ಕೆ ಮತ್ತೆ ಒಂದು ವಾರ ಟೈಮ್ ತೊಗೊಳ್ಬೋದು ಫುಲ್ ರಿಪೋರ್ಟ್ ಬರೋಕ್ಕೆ. ಅಷ್ಟರೊಳಗೆ ಪೇಷಂಟ್ಸ್ ಏನಾಗ್ತಾರೆ, ರೆಸ್ಟ್ಲೆಸ್ ಆಗ್ಬಿಡ್ತಾರೆ, ಅಯ್ಯೋ ಇನ್ನೂ ರಿಪೋರ್ಟ್ ಬಂದಿಲ್ವಲ್ಲ, ಇನ್ನೂ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಒಂದು ಕನ್ಫ್ಯೂಷನ್ ಸ್ಟೇಟ್ ಇರುತ್ತೆ. ಬಟ್ ಇದು ಫುಲ್ ಡಯಾಗ್ನೋಸಿಸ್ ಆಗೋ ತನಕ ವೆಯ್ಟ್ ಮಾಡಿ ಆ ರಿಪೋರ್ಟ್ ಫೈನಲ್ ಬಂದಮೇಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಸೊ ಈ ಹಾಜ್ಕಿನ್ ಮತ್ತು ನಾನ್ ಹಾಜ್ಕಿನ್ ಆದಮೇಲೆ ಈ ನಾನ್ ಹಾಜ್ಕಿನ್ ಲಿಂಫೋಮಲ್ಲಿ ಅನೇಕ ಸಬ್ಟೈಪ್ಸ್ ಇರುತ್ತೆ, ಅದೊಂದು ದೊಡ್ಡ ಲಿಸ್ಟೇ ಇದೆ. ಅದರಲ್ಲಿ ಮೇಯ್ನ್ ಆಗಿ ನಾವು ಎರಡು ಥರ ಡಿವೈಡ್ ಮಾಡ್ತೀವಿ, ಒಂದು ಲೋ ಗ್ರೇಡ್ ಲಿಂಫೋಮ ಮತ್ತು ಹೈ ಗ್ರೇಡ್ ಲಿಂಫೋಮ. ಸೊ ಈ ಲೋ ಗ್ರೇಡ್ ಲಿಂಫೋಮ ಇರುತ್ತಲ್ಲ, ಅದು ಹೇಗಂದರೆ ತುಂಬ ಸ್ಲೋ ಆಗಿ ಬೆಳೀತಾ ಇರುತ್ತೆ. ಅದು ಕೆಲವ್ರಿಗೆ ಅದು ಟ್ರೀಟ್ಮೆಂಟೇ ಕೊಡಲಿಲ್ಲ ಅಂದ್ರೂ 2-3 ವರ್ಷ ಅವರು ಆರಾಮಾಗಿ ವಿತೌಟ್ ಎನಿ ಪ್ರಾಬ್ಲಮ್ಮು ಪೇಷಂಟ್ಸು ಚೆನ್ನಾಗೇ ಇರ್ತಾರೆ. ಸೊ ಅದು ಲೋ ಫಾಸ್ಟಾಗಿ ಬೆಳೀತಾ ಇರಲ್ಲ, ಅದು ಮೆಲ್ಲಿಗೆ ಬೆಳೀತಾ ಇರುತ್ತೆ. ಮತ್ತು ಲಾಂಗ್ ಟರ್ಮಲ್ಲಿ ಸ್ಲೋ ಆಗಿ ಜಾಸ್ತಿ ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ, ಅದು ಲೋ ಗ್ರೇಡ್ ಲಿಂಫೋಮ ಅಂತ. ಅದು ಲೋ ಗ್ರೇಡ್ ಲಿಂಫೋಮ ಪ್ರಾಬ್ಲಮ್ ಏನಂದರೆ ಅದು ಟ್ರೀಟ್ಮೆಂಟ್ ಕೊಟ್ಟಾಗ ಕರಗ್ಬಿಡುತ್ತೆ, ಮತ್ತು ಮುಂದೆ ಅದು ಚಿಗುರ್ಕೊಂಡು ಬಂದೇ ಬರುತ್ತೆ, ಅದನ್ನು ಲೋ ಗ್ರೇಡ್ ಲಿಂಫೋಮಾಸ್ ಅಂತೀವಿ. ಇನ್ನೊಂದು ಹೈ ಗ್ರೇಡ್ ಲಿಂಫ್ ಫಾಸ್ಟಾಗಿ ಗ್ರೋತ್ ಆಗ್ತಾ ಇರುತ್ತೆ. ಸೊ ಅದು ಹೇಗೆ ಅಂದರೆ ಬೆಳಗ್ಗೆ ನೋಡಿದಾಗ ಇಷ್ಟಿದ್ದು ಸಾಯಂಕಾಲ ರೌಂಡ್ಸ್ಗೆ ಹೋಗೋವಾಗಲೇ ದೊಡ್ಡದಾಗ್ಬಿಟ್ಟಿರುತ್ತೆ. ಸೊ ಅಂಥ ಲಿಂಫೋಮಾಸು ಫಾಸ್ಟ್ ಗ್ರೋಯಿಂಗ್ ಇರುತ್ತೆ, ಮತ್ತು ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟೇ ಫಾಸ್ಟ್ ಆಗೋದು ಕರಗಿಯೂ ಹೋಗುತ್ತೆ. ಸೊ ಲೋ ಗ್ರೇಡ್ ಲಿಂಫೋಮ ಮತ್ತು ಹೈ ಗ್ರೇಡ್ ಲಿಂಫೋಮ ಅಂತ ಎರಡು ಸಪ್ರೇಟ್ ಮಾಡ್ತೀವಿ. ಸೊ ಈ ಲೋ ಗ್ರೇಡ್ ಲಿಂಫೋಮದಲ್ಲಿ ಈ CLL ಅಂತ ಕ್ರಾನಿಕ್ ಲಿಂಫೋಸೈಟಿಕ್ ಲುಕಿಮಿಯಾ ಅಥವಾ ಲಿಂಫೋಮ ಮತ್ತು ಫಾಲಿಕ್ಯುಲರ್ ಲಿಂಫೋಮ ಇವೆಲ್ಲ ಲೋ ಗ್ರೇಡ್ ಲಿಂಫೋಮ ಆಗುತ್ತೆ. ಹೈ ಗ್ರೇಡ್ ಲಿಂಫೋಮದಲ್ಲಿ ಡಿಫ್ಯೂಸ್ ಲಾರ್ಜ್ ಬಿ ಸೆಲ್ ಲಿಂಫೋಮ, DLBCL, ಮ್ಯಾಂಟಲ್ ಸೆಲ್, ಅದೆಲ್ಲ ಹೈ ಗ್ರೇಡ್ ಲಿಂಫೋಮ ಇರುತ್ತೆ. ಸೊ ಇದು ಬೇಸಿಕ್ ಕ್ಲಾಸಿಫಿಕೇಷನ್ ಈ ಥರ ಮಾಡ್ತೀವಿ. ಯೂಶ್ವಲಿ IHC ರಿಪೋರ್ಟ್ ಬಂದಮೇಲೇ ನಮ್ಗೆ ಗೊತ್ತಾಗೋದು ಇದು ಯಾವ ಟೈಪ್ ಆಫ್ ಲಿಂಫೋಮ ಅಂತ. ಸೊ ನಮಗೆ ಲಿಂಫೋಮ ಅಂತ ಗೊತ್ತಾದಮೇಲೆ ನಾವು ಯಾವ ಸ್ಟೇಜಲ್ಲಿದೆ, ಇದು ಯಾವ ಹಂತದಲ್ಲಿದೆ ಅಂತ ನೋಡ್ಕೋಬೇಕಾಗತ್ತೆ. ಸೊ ಈ ಲೋ ಗ್ರೇಡ್ ಲಿಂಫೋಮಾಗೆ ನಾವು ಫುಲ್ ಬಾಡಿ CT ಮಾಡೋದು, CT ನೆಕ್ ಥೊರಾಕ್ಸ್ ಅಬ್ಡಮನ್ ಅಂತ ಎಂಟೈರ್ ಬಾಡಿ CT ಮಾಡೋದ್ರಿಂದ ಈ ಲೋ ಗ್ರೇಡ್ ಲಿಂಫೋಮಗಳನ್ನ ಪತ್ತೆ ಯಾವ ಸ್ಟೇಜು ಅಂತ ಪತ್ತೆ ಮಾಡ್ತೀವಿ. ಮತ್ತು ಈ ಹೈ ಗ್ರೇಡ್ ಲಿಂಫೋಮಾಗೆ ಪೆಟ್ CT ಸ್ಕ್ಯಾನ್ ಮಾಡೋದ್ರಿಂದ ಅದು ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ. ಸಪೋಸ್ ಗಡ್ಡೆ ಕತ್ತಲ್ಲಿದೆ ಅಂದ್ಕೊಳ್ಳಿ, ಅದು ಬರೀ ಕತ್ತಲ್ಲಷ್ಟೇ ಇದೆ, ಪೆಟ್ ಸ್ಕ್ಯಾನ್ ಅಥವಾ ಫುಲ್ ಬಾಡಿ ಸ್ಕ್ಯಾನಲ್ಲಿ ಬೇರೆ ಎಲ್ಲಿಗೂ ಹರಡಿಲ್ಲ ಅಂದರೆ ಅದು Stage 1 ಆಗುತ್ತೆ. ಅದು ಕತ್ತಿಂದ ಸಪೋಸ್ ಎದೆಗೂ ಹರಡಿದೆ ಅಂತಂದರೆ Stage 2 ಆಗುತ್ತೆ. ಮತ್ತು ಅದು ಎದೆಗೆ ಮತ್ತು ಹೊಟ್ಟೆಗೆ ಎರಡಕ್ಕೂ ಹರಡಿದ್ರೆ Stage 3 ಆಗುತ್ತೆ. ಮತ್ತು ಡಿಸ್ಟೆಂಟ್ ಆರ್ಗನ್ಸು ಅಂದರೆ ಲಿವರು, ಬೋನ್ ಮ್ಯಾರೋ, ಬ್ರೈನು, ಬೋನ್ಸು ಬೇರೆ ಎಲ್ಲಿಗಾರ ಹರಡಿದೆ ಅಂದರೆ ಅದು Stage 4 ಅಂತ ಕರಿತೀವಿ. ಸೊ ಈ ಲಿಂಫೋಮ ಹೇಗೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಮುಂಚೆ ಎಲ್ಲ ಬರೀ ಕೀಮೋಥೆರಪಿ, ರೇಡಿಯೋಥೆರಪಿ ಅಷ್ಟೇ ಇದ್ದಿದ್ದು. ಬಟ್ ಈಗ ಕಳೆದ 10-15 ವರ್ಷಗಳಿಂದ ಅನೇಕ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಇದಕ್ಕೆ ಇಮ್ಯುನೋಥೆರಪಿ ಅಂತ ಕೊಡ್ತೀವಿ, ಮತ್ತು ಈ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಕೆಲವು ಇಂಜೆಕ್ಷನ್ಗಳ ಮುಖಾಂತರ ಈ ಲಿಂಫೋಮಾಸ್ನ ಸಂಪೂರ್ಣ ಗುಣ ಮಾಡ್ಬೋದು. ಅಂದರೆ ಕ್ಯೂರಬಲ್, ಒನ್ ಆಫ್ ದ ಕ್ಯೂರಬಲ್ ಮ್ಯಾಲಿಗ್ನೆನ್ಸೀಸ್ ಅಂತ ಹೇಳ್ತೀವಿ. ಈ ಲಿಂಫೋಮಗಳು ಈವನ್ Stage 4 ಸಹ ಅದನ್ನ ಸಂಪೂರ್ಣ ಗುಣ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಲಿಂಫೋಮಾಗೆ ಯೂಶ್ವಲಿ ನಾವು ವೆರಿ ಪಾಸಿಟಿವ್ ಇದೇ ಕೊಡ್ತೀವಿ, ಹೋಪೇ ಕೊಡ್ತೀವಿ. ಲಿಂಫೋಮಾ Stage 4 ಅದು ಕ್ಯೂರ್ ಮಾಡ್ಬೋದು. ಮತ್ತು ಕೆಲವೊಮ್ಮೆ ಅದು ಫಸ್ಟ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ರಿಲ್ಯಾಪ್ಸ್ ಅಂತ ಮತ್ತೆ ಮರುಕಳಿಸಿ ಚಿಗುರ್ಕೊಂಡು ಬರುತ್ತೆ. ಅಂಥ ಪೇಷಂಟ್ಸ್ಗೂ ಸಹ ಲಿಂಫೋಮಾದಲ್ಲಿ ಒಳ್ಳೆ ಚಾನ್ಸ್ ಇರುತ್ತೆ ಟ್ರೀಟ್ಮೆಂಟ್ಗೆ. ಮತ್ತು ಇತ್ತೀಚಿನ ದಿನಗಳಲ್ಲಿ CAR T-cell ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, ಅದು ಈ ಲಿಂಫೋಮಾಗಳಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸು ಕೊಡ್ತಾ ಇದ್ದೀವಿ. ಜಸ್ಟ್ ಇಂಜೆಕ್ಷನ್ಸಿಂದನೇ ಲಿಂಫೋಮಾಗಳನ್ನು ಕ್ಯೂರ್ ಸಹ ಮಾಡ್ಬೋದು. ಸೊ ನಮ್ಮ ಮುಂದಿನ ವೀಡಿಯೋಸಲ್ಲಿ ಈ ಹಾಜ್ಕಿನ್ ಲಿಂಫೋಮಾ ಮತ್ತು ನಾನ್ ಹಾಜ್ಕಿನ್ ಲಿಂಫೋಮಾಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿದೆ ಅಂತ ತಿಳ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.
ಪೇಷಂಟ್ಸ್ಗೆ ಕ್ಯಾನ್ಸರ್ ಇದೆ ಅಂತ ಪತ್ತೆ ಆದಾಗ ಅನೇಕ ಸವಾಲುಗಳು ಅವರ ಮನಸ್ಸನ್ನು ಕಾಡುತ್ತೆ. ಕ್ಯಾನ್ಸರು ಯಾವ ಸ್ಟೇಜಲ್ಲಿದೆ, ಅದಕ್ಕೆ ಟ್ರೀಟ್ಮೆಂಟ್ ಏನು ತಗೋಬೇಕಾಗತ್ತೆ, ಕೀಮೋಥೆರಪಿ ಇಲ್ಲದಲೇ ಟ್ರೀಟ್ಮೆಂಟ್ ಸಾಧ್ಯನೇ ಇಲ್ವಾ, ನಾವು ಉಳಿತೀವಾ ಇಲ್ವಾ ಅಂತ ಅನೇಕ ಪ್ರಶ್ನೆಗಳು ಕಾಡುತ್ತೆ. ಕ್ಯಾನ್ಸರು ಕೀಮೋಥೆರಪಿ ಅಂತ ಪದಗಳನ್ನ ಕೇಳಿದ್ರೆ ಭಯ ಆಗೋದು ನಿಜ, ಆದರೆ ಅದ್ರ ಬಗ್ಗೆ ನೀವು ವೈಜ್ಞಾನಿಕ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅನ್ನೋ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಕ್ಯಾನ್ಸರ್ ಬಗ್ಗೆ ಇರುವಂಥ ಅನೇಕ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ನನ್ನ ಕ್ಯಾನ್ಸರ್ಗೆ ಆನ್ಸರ್ ಪುಸ್ತಕದಲ್ಲಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಾನು ಕಳೆದ 10 ವರ್ಷಗಳಿಂದ ಆಂಕಾಲಜಿಸ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕ್ಯಾನ್ಸರ್ ಬಗ್ಗೆ ಇನ್ನೂ ಅನೇಕ ಮಾಹಿತಿಗಳಿಗಾಗಿ ಈ ಕ್ಯಾನ್ಸರ್ಗೆ ಆನ್ಸರ್ ಪುಸ್ತಕನ ಇವತ್ತೇ ಪ್ರೀ ಆರ್ಡರ್ ಮಾಡಿ.